ಬೆಂಗಳೂರಿನಲ್ಲಿರುವಂತಹ ಎಲ್ಲ ರಸ್ತೆ ಗುಂಡಿಗಳನ್ನ ಮುಚ್ಚಲಾಗ್ತಾ ಇದೆ ಅಂತ ಅಲ್ಲಿನ ಆಯುಕ್ತೆ ರಮ್ಯಾ ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ವಾರ್ನಿಂಗ್ ಅನ್ನ ಕೊಟ್ಟಿದ್ರು, ಡೆಡ್ಲೈನ್ ಅನ್ನ ಕೊಟ್ಟಿದ್ರು. ಇಷ್ಟು ದಿನಗಳ ಒಳಗಡೆ ನೀವೇನಾದರೂ ಆ ರಸ್ತೆ ಗುಂಡಿಗಳನ್ನ ಮುಚ್ಚಿರಲಿಲ್ಲ, ಎಲ್ಲಾದ್ರೂ ರಸ್ತೆ ಗುಂಡಿಗಳು ಕಂಡು ಬಂದ್ವು ಅಂತ ಅಂದ್ರೆ ನಿರ್ದಾಕ್ಷಿಣ್ಯ ಕ್ರಮವನ್ನ ಜರುಗಿಸ್ತೀವಿ ಅಂತ ಹೇಳಿದ್ರು. ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಬೆದರಿಕೆಯ ನಂತರ ಅಥವಾ ಎಚ್ಚರಿಕೆಯ ನಂತರ ಬಹುಶಃ ಎಲ್ಲ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಹಾಕಾಣ್ತಾ ಇದೆ. ಬೆಂಗಳೂರಿನಲ್ಲಿರುವಂತಹ ರಸ್ತೆ ಗುಂಡಿಗಳೆಲ್ಲವೂ ಕೂಡ ಇದೀಗ ಮುಚ್ಚಿಕೊಳ್ತಾ ಇವೆ. ಈ ನಿಟ್ಟಿನಲ್ಲಿ ಸುಮಾರು 4-5 ದಿನಗಳಿಂದ ನಿರಂತರವಾಗಿ ಕೆಲಸಗಳು ನಡೀತಾ ಇವೆ. ಡೆಡ್ಲೈನ್ ಕೊಟ್ಟಿರೋ ಕಾರಣ ತರಾತುರಿಯಲ್ಲಿ ಎಲ್ಲ ಕಡೆ ಕೆಲಸಗಳು ಆರಂಭ ಆಗಿವೆ. ಮೇಡಮ್ ಹೇಳಿ ಮೇಡಮ್, ಇವತ್ತು ನಿಮ್ಮ ವಲಯದಲ್ಲಿ ಗುಂಡಿಮುಟ್ಟು ದಾಳಿ ಆಗ್ತಿದೆ, ಎಷ್ಟು ಗುಂಡಿಗಳಿದ್ದಾವೆ? ನಮ್ಮ ವಲಯದಲ್ಲಿ ಇವಾಗ ಸುಮಾರು 89 ಆಗಿರುತ್ತೆ. ಮಾನ್ಯ ಉಪಮುಖ್ಯಮಂತ್ರಿಗಳು ಏನು ನಿರ್ದೇಶನ ಕೊಟ್ಟಿದ್ರು, ಮತ್ತು ಟೈಮ್ ಟೈಮಲ್ಲಿ ಗುಂಡಿಗಳನ್ನ ಹಚ್ಚಬೇಕು ಅಂತ ಅದು ಇನ್ಕಮ್ ಜಾಸ್ತಿ ಇತ್ತು. ಈ ದಿನ ಈ ಮೇಜರ್ ರೋಡ್ ಒಳಗಡೆ ನಾವು ತಗೊಂಡಿದ್ದೀವಿ. ನಮ್ಮಲ್ಲಿ ಸುಮಾರು 2000 ಕಿಲೋಮೀಟರ್ ರೋಡಿದೆ. ನಮಗೆ ರಸ್ತೆ ಗುಂಡಿ ನಮ್ಮ ಆ್ಯಪಲ್ಲಿ ಏನು ಬಂದಿದೆ ಅದನ್ನು ಇದರ ಜೊತೆಗೆ ನಾವೇ ಐಡೆಂಟಿಫೈ ಮಾಡಿರುವಂಥದ್ದನ್ನು ಸುಮಾರು 700-800 ಗುಂಡಿ ಮುಚ್ಚಿ, ಬಟ್ ನಂಬರ್ ಆಫ್ ಪ್ರಾಬ್ಲಮ್ ಜಾಸ್ತಿ ಇರೋದ್ರಿಂದ ಇನ್ನೂ ಒಂದು 2-3 ದಿನದಲ್ಲಿ ನೀವು ನೋಡಿದಂಗೆ ಅಂದರೆ ಆ್ಯಪ್ ಬಿಟ್ಟು ಆ್ಯಪಲ್ಲಿ ಕಡಿಮೆ ಇರ್ತದೆ. ನಾವು ನೋಡಿದಾಗ ತುಂಬ ಅನಿಸುತ್ತೆ ಗುಂಡಿಗಳು. ಸೊ ಆ್ಯಪಲ್ಲಿ ಅರೌಂಡ್ 400 ಇದೆ, ಅದ್ರ ಮೇಲೂ ಇನ್ನೂ ಒಂದು 500 ನಮಗೆ ಬಂದಿದೆ. 8 ದಿನಗಳಲ್ಲಿ ಎಷ್ಟು ಆಗಿದೆ? ಸುಮಾರು 700-800 ಆಲ್ಮೋಸ್ಟ್ 90% ಅಷ್ಟು ಬಂದಿದ್ದೀವಿ. ಬಟ್ ರೋಡ್ ಲೈನ್ ಜಾಸ್ತಿ ಇರೋದ್ರಿಂದ ಐ ಆಮ್ ಶೋರ್ ಇನ್ನೂ ಹೆಚ್ಚಿಗೆ ಇರುತ್ತೆ. ಸೊ ತಮ್ಮ ಗಮನಕ್ಕೂ ಯಾವ್ದಾದ್ರು ಬಂದರೆ ನೀವು ನಮ್ಮ ಗಮನ ತರಬಹುದು, ಅದನ್ನು ಕೂಡ ನಾವು ಅಲ್ಲೆಲ್ಲ ನಾವು ಈ ಬೀರ ಬೇಸಿ ಅಗಿದಿದ್ದಾರೆ, ಅದನ್ನು ಮುಚ್ಚಿದ್ದಾರೆ, ಮತ್ತೆ ಅದನ್ನ ತುಂಬ ತಿಂಗಳಿಂದ ಹಂಗೆ ಇದೆ. ಬೀರ ಬೇಸಿ ಏನು ಅದಿದ್ದಾರೆ ಮುಚ್ಚಿದ್ದಾರೆ, ಅದು ಕೆಲವೊಂದು ಎಗ್ರಿಮೆಂಟ್ ಇದೆ ಅವರೇ ಮಾಡಬೇಕು ಅಂತ ಹೇಳಿ. ಸೊ ಯಾವುದು ಬಿ ಡಬ್ಲ್ಯೂ ಎಸ್ ಎಸ್ ಬಿ ವಾರ್ಡಿಂದ ಹಾಳಾಗಿದೆ ಅದ್ರ ಬಗ್ಗೆ ಸ್ವಲ್ಪ ಮುಂದಿನ ದಿನಗಳಲ್ಲಿ ನಾವು ಸೊ ಆ್ಯಕ್ಚುಲಿ ನಾವು ಫಸ್ಟ್ ಫೇಸಲ್ಲಿ ಏನು ತೊಗೊಂಡಿದ್ದೀವಿ ಅಂದರೆ ಮೋಟರ್ಬಲ್ ರೋಡ್ಸ್, ಅಂದರೆ ತೀರಾ ಟ್ರಾಫಿಕ್ ಹೆಚ್ಚಿಗೆ ಏನಿರುತ್ತೆ ಅಂಥವನ್ನ ಫಸ್ಟ್ ಕವರ್ ಮಾಡಿದ್ದೀವಿ. ವಾರ್ಡ್ ರೋಡ್ಸಲ್ಲೂ ಇಂಟರ್ ಕನೆಕ್ಟಿಂಗ್ ರೋಡ್ಸ್ ಅಂತ ಬರುತ್ತೆ, ಅಂದರೆ ಮೇನ್ ರೋಡ್ಗೆ ಕನೆಕ್ಟ್ ಆಗುವಂಥವು ಅವನೂ ತೊಗೊಂಡ್ಬಿಟ್ಟಿದ್ದೀವಿ. ಬರೀ ಹೆಚ್ಚಿಗೆ ಇಂಟರ್ ಕನೆಕ್ಟಿವಿಟಿ ಇಲ್ಲದೆ ಇರುವಂಥ ರೋಡ್ಗಳನ್ನ ನಾವು ಈಗ ಸೆಕೆಂಡ್ ಫೇಸಿಗೆ ತಗೊಳ್ತೀವಿ.